ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಹೊಸ ದಿನಕ್ಕಾಗಿ ದೇವರಿಗೆ ಸುತ್ತಿ ಹೇಳೋಣ ಈ ಹೊಸ ದಿನ ದೇವರ ಆಶೀರ್ವಾದದ ದಿನ ಈ ಹೊಸ ದಿನ ದೇವರ ಅನುಗ್ರಹದ ದಿನ ಸ್ವಾಮಿ ಈ ದಿನವನ್ನು ಹರಸಿ ಆಶೀರ್ವದಿಸಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸ್ತಾ ಅವರ ಸಂದೇಶವನ್ನು ಆಲಿಸಿ ಅವರ ಆಶೀರ್ವಾದಕ್ಕೆ ನಾವು ಅಣಿಯಾಗೋಣ ಇಂದಿನ ಸಂದೇಶ ಮತ್ತಾಯನ ಶುಭ ಸಂದೇಶದಿಂದ ಅಧ್ಯಾಯ ಏಳು ವಚನ ಹದಿನಾಲ್ಕು ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬರ ಅದರ ಬಾಗಿಲು ಕಿರಿದು ಅದನ್ನು ಗುರುತಿಸುವವರು ಕೆಲವರು ಇದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಏಸು ಈ ಮುಂಜಾನೆಯ ವೇಳೆಯಲ್ಲಿ ಒಂದು ಕಟು ಸತ್ಯವನ್ನು ನಮಗೆ ತೋರ್ಪಡಿಸ್ತಾ ಇದ್ದಾರೆ ಆ ಕಟು ಸತ್ಯ ಏನು ಅಂದರೆ ಅಮರ ಜೀವದ ಮಾರ್ಗ ಹುಡುಕುವವರು ಕೆಲವರು ಮಾತ್ರ ಆ ಮಾರ್ಗ ಎಲ್ಲರಿಗೂ ಕಾಣಿಸ್ಕೊಳ್ಳೋದಿಲ್ಲ ನಮಗೆ ಕಾಣಿಸಿಕೊಳ್ಳುವಂಥದ್ದು ಈ ಲೋಕದ ಮಾರ್ಗ ಲೋಕದ ರೀತಿಯಲ್ಲಿ ಜೀವಿಸುವ ಮಾರ್ಗ ಆದರೆ ಪ್ರಭು ಈ ಮುಂಜಾನೆಯ ವೇಳೆಯಲ್ಲಿ ಹೇಳ್ತಾ ಇದ್ದಾರೆ ಅಮರತ್ವದ ಮಾರ್ಗವನ್ನು ನೀನು ಹುಡುಕಿಕೊಂಡು ಹೋಗಬೇಕು ಆ ಬಾಗಿಲು ಕಿರಿದಾಗಿರುತ್ತೆ ಅದು ಕೆಲವರಿಗೆ ಕಾಣಿಸುತ್ತೆ ಆದರೆ ನೀನು ಹುಡುಕಿದ್ರೆ ಅದು ನಿನಗೆ ಸಿಗುತ್ತೆ ಎಂಬ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ವೇದ್ಯವಾಗ್ತಾ ಇದೆ ಈ ದುರ್ಬರ ಮಾರ್ಗ ಕಿರಿದಾದ ಮಾರ್ಗವನ್ನ ನಾನು ಹುಡುಕಲು ಸಾಧ್ಯವೇ ನಾನು ಎತ್ತ ಕಡೆ ಸಾಗುತ್ತಿದ್ದೇನೆ ಎಂಬ ಪ್ರಶ್ನೆ ನಮ್ಮನ್ನೇ ನಾವು ಕೇಳಿಕೊಂಡು ಪ್ರಭುವಿಗೆ ಉತ್ತರಿಸುವ ಸಂದರ್ಭ ಪ್ರಭು ನಮಗೆ ಕೊಡ್ತಾ ಇದ್ದಾರೆ ನಾವು ನೋಡ್ತೀವಿ ಶಾಯ ಮೂವತ್ತೈದು ಎಂಟರಲ್ಲಿ ಅಲ್ಲಿರುವುದೊಂದು ರಾಜಮಾರ್ಗ ಅದ ನೆನಸಿಕೊಳ್ಳುವುದು ಪವಿತ್ರ ಮಾರ್ಗ ನಡೆಯನು ಅದರಳು ಪಾಪಾತ್ಮನು ಅದಾಗುವುದು ಜನರಿಗೆ ಮೀಸಲು ದಾರಿ ತಪ್ಪನು ಅಲ್ಲಿ ನಡೆಯುವ ಮೂಡನು ಆ ಸ್ವರ್ಗ ಸಾಮ್ರಾಜ್ಯವನ್ನು ಹುಡುಕೊಂಡು ಹೋಗ್ತೀಯ ಅಮರತ್ವದ ಭಾಗ್ಯದ ಮಾರ್ಗವನ್ನು ಹುಡ್ಕೊಂಡು ಹೋಗುವವನು ಯಾವಾಗಲೂ ಕೂಡ ದಾರಿ ತಪ್ಪೋದಿಲ್ಲ ಆದರೆ ಆ ಮಾರ್ಗ ಬಹಳಷ್ಟು ಜನರಿಗೆ ಕಾಣಿಸ್ಕೊಳ್ಳೋದಿಲ್ಲ ನಾನು ಯಾವ ಮಾರ್ಗವನ್ನು ಹುಡುಕೊಂಡು ಮುಂದೆ ಹೋಗ್ತೀನಿ ಎಂದು ಪ್ರಭು ನಮ್ಮನ್ನು ಉದ್ದೇಶಿಸಿ ಕೇಳ್ತಾ ಇದ್ದಾರೆ ನಾವು ಜ್ಞಾನೋಕ್ತಿ ನಾಲ್ಕು ಇಪ್ಪತ್ತೇಳರಲ್ಲಿ ಓದ್ತೀವಿ ತಿರುಗಬೇಡ ಎಡಕ್ಕಾಗಲಿ ಬಲಕ್ಕಾಗಲಿ ಕೇಡಿನಿಂದ ನಿನ್ನ ಕಾಲು ದೂರವಿರಲಿ ನೀನು ಅನ್ಯ ಮಾರ್ಗವನ್ನು ನೋಡ್ಕೊಂಡು ಹೋದ್ರೆ ನೀನು ಕೇಡಿಗೆ ಹೋಗ್ತಾ ಇದೆಯಾ ನಿನ್ನ ಕಾಲು ಜಾರ್ತಾ ಇದೆ ನೀನು ಕಾಲ್ ಜಾರಿ ನಡ್ಕೊಂಡು ಹೋಗ್ತಿದ್ಯಾ ಕಾಲ್ ಜಾರಿದ್ರೆ ಯಾವ ಕಡೆ ಬೀಳ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಅದನ್ನೇ ಪ್ರಭು ಇಂದಿನ ಮುಂಜಾನೆ ವೇಳೆಯಲ್ಲಿ ಹೇಳ್ತಿದ್ದಾರೆ ನೀನು ಸರಿ ದಾರಿಯನ್ನು ಹಿಡ್ಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಹೋಗು ಪುನಃ ನಾವು ಯಾವ ದಾರಿಯಲ್ಲಿ ಸಾಗುತ್ತಾ ಇದ್ದೇವೆ ಎಂಬ ಪ್ರಶ್ನೆಗೆ ಪುನಃ ವಾಕ್ಯ ನಮಗೆ ಹೇಳುತ್ತೆ ಜ್ಞಾನೋಕ್ತಿ ಎಂಟು ಇಪ್ಪತ್ತರಲ್ಲಿ ನಾನು ಹಿಡಿದಿರುವ ಹಾದಿ ನೀತಿಯುತ ನಾನು ನಡೆಯುವುದು ನ್ಯಾಯಪಥ ಇಂತಹ ದಾರಿಯಲ್ಲಿ ಹೋಗಬೇಕು ಎಂಬುದು ಇಂದಿನ ವಾಕ್ಯದ ಸಾರ ನಾನು ಯಾವ ಕಡೆಯಲ್ಲಿ ಸಾಕ್ತಾ ಇದ್ದೇನೆ ನನ್ನ ಕುಟುಂಬ ಯಾವ ಕಡೆಯಲ್ಲಿ ಹೋಗ್ತಾ ಇದೆ ಒಬ್ಬ ತಂದೆಯಾಗಿ ತಾಯಿಯಾಗಿ ಮಗನಾಗಿ ಮಗಳಾಗಿ ನನ್ನ ಜೀವನ ಎತ್ತ ಕಡೆ ಸಾಕ್ತಾ ಇದೆ ನನ್ನ ಜೀವನ ಆ ದುರ್ಬರ ಮಾರ್ಗದತ್ತ ಸಾಕ್ತಾ ಇದೆಯಾ ಅಥವಾ ನನ್ನ ಜೀವನ ಈ ಲೋಕದ ಸವಿಯನ್ನ ಸವಿಯುವ ಮಾರ್ಗದತ್ತ ಸಾಕ್ತಾ ಇದೆಯಾ ಎಂಬ ಪ್ರಶ್ನೆ ನಾವು ಅನೇಕರು ಪ್ರಲೋಭನೆಗೆ ಒಳಗಾಗ್ತಾ ಇದ್ದೀವಿ ನಾವು ಅನೇಕರು ಈ ಲೋಕದ ಈ ಆಶೆ ಆಮಿಷಗಳಿಗೆ ಒಳಗಾಗ್ತಿದ್ದೀವಿ ಅದನ್ನ ಆಗ್ಬೇಡಿ ಎಂದು ಈ ಸಂದೇಶ ನಮಗೆ ಹೇಳ್ತಾ ಇದೆ ಆ ಪ್ರಭುವಿನಲ್ಲಿ ಕೇಳೋಣ ಸ್ವಾಮಿ ನಿಮ್ಮ ಮಾರ್ಗ ನಮಗೆ ತೋರಿಸಿ ನಿಮ್ಮ ಮಾರ್ಗ ನಮ್ಮ ಕಣ್ಣಿಗೆ ಬೀಳಿ ನಮ್ಮ ಕಣ್ಣ ಮುಂದೆ ಇದೆ ಆದರೆ ನಮ್ಮ ದೃಷ್ಟಿ ಮಂಜಾಗಿದೆ ಆ ಪ್ರಭುವಿನಲ್ಲಿ ಕೇಳುತ್ತಾ ಪ್ರಭುವಿನ ಆಶೀರ್ವಾದವನ್ನು ಕೋರೋಣ ತಂದೆಯಾದ ದೇವರೇ ಈಗೋ ಈ ಮಕ್ಕಳನ್ನು ಅರಸಿರಿ ಆಶೀರ್ವದಿಸಿರಿ ಇವರು ನಿಮ್ಮನ್ನು ಹುಡುಕಿ ಬರುವಾಗ ನಿಮ್ಮನ್ನು ಅರಸಿ ಬರುವಾಗ ನಿಮ್ಮ ಮಾರ್ಗವನ್ನು ಅರಸಿ ಇವರು ಜೀವನವನ್ನು ಸಾಗಿಸಲು ಮುಂದಾಗುವಾಗ ಈಗೋ ಇವರನ್ನ ಹರಸಿ ಆಶೀರ್ವದಿಸಿರಿ ಇವರೆಲ್ಲರೂ ಕೂಡ ನಿಮ್ಮನ್ನು ಅರಸಿಕೊಂಡು ಮುಂದೆ ಸಾಗಲು ನಿಮ್ಮನ್ನು ಹಿಂಬಾಲಿಸಲು ನಿಮ್ಮ ಮಾರ್ಗದಲ್ಲಿ ಇವರು ಸಾಗಿ ಅಮರತ್ವದ ಭಾಗ್ಯ ಅಥವಾ ಶಾಂತಿ ಸಮಾಧಾನವನ್ನು ಪಡೆಯಲು ಕೃತಾರ್ಥರಾಗಲು ಸುಖ ನೆಮ್ಮದಿ ಸಂತೃಪ್ತಿಯನ್ನು ಪಡೆಯಲು ಇವರಿಗೆ ಕರುಣಿಸಿರಿ ಇವರನ್ನು ಎಲ್ಲಾ ಅಪಾಯ ಕೇಡುಗಳಿಂದ ಕಾಪಾಡಿ ಕಾದು ಸಂರಕ್ಷಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್